ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರಿನಲ್ಲಿ ಕಪಿಲಾ ನದಿ ಪ್ರವಾಹ ಸೇತುವೆ ಬಿರುಕು ಬಿಟ್ಟಿದೆ. ಎಚ್ ಡಿ ಕೋಟೆ ತಾಲೂಕಿನ ತುಂಬಸೋಗೆ ಸೇತುವೆ ಬಿರುಕು ಬಿಟ್ಟಿರುವಂತಹ ಘಟನೆ. ಕಪಿಲಾ ನದಿ ಪ್ರವಾಹದಿಂದ ಸೇತುವೆ ಮುರಿದು ಬಿದ್ದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೇತುವೆ ಮೇಲೆಯೇ ತಡೆಗೋಡೆಯ ಕಲ್ಲುಗಳು ಬಿದ್ದಿದ್ದಾವಂತೆ. ಸೇತುವೆ ಮೇಲೆ ರಾಶಿ ರಾಶಿ ಕಲ್ಲನ್ನು ನೋಡಿ ಜನರು ಆತಂಕಗೊಂಡಿದ್ದಾರೆ. ಮೊನ್ನೆವರೆಗೂ ತುಂಬಸೋಗೆ ಸಂಪೂರ್ಣ ಜಲಾವೃತವಾಗಿತ್ತು. ಎಚ್ ಡಿ ಕೋಟೆ ಸರಗೂರು ಸಂಪರ್ಕ ಕಡಿತವಾಗಿತ್ತು. ಮೈಸೂರಿನ ಕಪಿಲಾ ನದಿ ಪ್ರವಾಹ ತಗಿದ್ರೂ ಕೂಡ ಅನಾಹುತ ಮಾತ್ರ ತಪ್ಪಿಲ್ಲ. ಮೈಸೂರಿನ ಕಪಿಲಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ ಸೇತುವೆ ಬಿರುಕು ಬಿಟ್ಟಿರುವಂತಹ ಒಂದು ಘಟನೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಎಚ್ ಡಿ ಕೋಟೆ ತಾಲೂಕಿನ ತುಂಬಸೋಗೆ ಸೇತುವೆ ಬಿರುಕು ಬಿಟ್ಟಿದೆ. ಕಪಿಲಾ ನದಿ ಪ್ರವಾಹದಿಂದ ಮುರಿದು ಬಿದ್ದಿದೆ ಒಂದು ಸೈಡ್ ಪೂರ್ತಿ ಸೇತುವೆ. ಸೇತುವೆ ಮೇಲೇನೆ ಮುರಿದು ಬಿದ್ದಿರುವಂಥ ತಡೆಗೋಡೆ ಕಲ್ಲುಗಳು ಕೂಡ ಬಿದ್ದಿದೆ. ಸೇತುವೆ ಮೇಲೆ ರಾಶಿ ರಾಶಿ ಕಲ್ಲನ್ನು ನೋಡಿ ಜನ ಆತಂಕಗೊಂಡಿದ್ದಾರೆ. ಮೊನ್ನೆವರೆಗೂ ತುಂಬಸೋಗೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಎಚ್ ಡಿ ಕೋಟೆ ಸರಗೂರು ಸಂಪರ್ಕ ಈ ಮೂಲಕ ಕಡಿತವಾಗಿದೆ. ಮೈಸೂರಿನಲ್ಲಿ ಕಪಿಲಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಅನಾಹುತ ಮಾತ್ರ ತಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ತುಂಬಸೋಗೆ ಸೇತುವೆ ಬಿರುಕು ಬಿಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ, ಏನಾಯ್ತಲ್ಲಿ? ಖಂಡಿತ ಅಂಕಿತ, ಮಳೆ ನಿಂತರು ಮಳೆ ಹಾನಿ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದೊಂದು ರೀತಿಯಲ್ಲಿ ಸ್ಪಷ್ಟವಾದಂತಹ ಉದಾಹರಣೆ. ಈಗಾಗಲೇ ಕಪಿಲಾ ಒಂದು ಜಲಾಶಯದಿಂದ 1,00,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಕಪಿಲಾ ನದಿಯಿಂದ ಈಗಾಗಲೇ ಒಂದು ನೀರನ್ನ ಬಿಡೋದಕ್ಕೆ ಈಗಾಗಲೇ ಸ್ಟಾಪ್ ಮಾಡಿರುವಂತದ್ದು. ಹಾಗಾಗಿ ಮಳೆ ಅಂದ್ರೆ ಆ ಒಂದು ಪ್ರವಾಹದ ನಂತರದಲ್ಲಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶೋಚನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಸೇತುವೆಗೆ ಇದ್ದಂತ ತಡೆಗೋಡೆಗಳಾಗಿ ಒಂದು ಚಪ್ಪಡಿ ಕಲ್ಲುಗಳನ್ನ ಹಾಕಿರ್ತಾರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ ನಿಲ್ಲಿಸಿರ್ತಾರೆ. ಆದ್ರೆ ಮಳೆಯ ರಭಸಕ್ಕೆ ಮತ್ತೆ ನದಿ ನೀರಿನ ಒಂದು ರಭಸಕ್ಕೆ ಈಗಾಗಲೇ ಎಲ್ಲಾ ಕಲ್ಲುಗಳು ಕೂಡ ಸೇತುವೆ ಮೇಲೆ ಒಂದು ಬಿದ್ದಿರುವಂತದ್ದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರವಾಹದ ಎಫೆಕ್ಟ್ ಈಗಾಗಲೇ ಕಾಣ್ತಿರುವಂತದ್ದು. ಯಾರು ಕೂಡ ಸೇತುವೆ ಮೇಲೆ ಹೋಗೋದಕ್ಕೆ ಈಗಾಗಲೇ ಭಯ ಪಡುವಂತ ಮತ್ತೆ ಏನಾಗಿದೆ ಅಂತ ಹೇಳಿ ನಿಂತು ನೋಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸೇತುವೆ ಏನಾದ್ರೂ ಕುಸಿದು ಬೀಳುತ್ತಾ ಅನ್ನೋ ಒಂದು ರೀತಿಯಲ್ಲಿ ಮಾಡ್ತಿರುವಂತದ್ದು. ಏನು ಟೂ ವೀಲರ್ ಗಳು ಹೋಗೋದಕ್ಕೂ ಕೂಡ ಜನರು ಒಂದು ರೀತಿಯಲ್ಲಿ ಹೆದರಿಕೆ ಪಡ್ಕೋತಾ ಇದ್ದಾರೆ. ಜೊತೆಯಲ್ಲಿ ಅಲ್ಲಿ ಇರುವಂತವ್ರು ಕೂಡ ಯಾರು ಕೂಡ ಟೂ ವೀಲರ್ ಅಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ತುಂಬಸೋಗೆ ಒಂದು ಸೇತುವೆ ಏನಿದೆ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಬಿರುಕು ಬಿಟ್ಟು ಒಂದು ರೀತಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಸದ್ಯ ಈಗಾಗಲೇ ಅಧಿಕಾರಿಗಳು ಕೂಡ ಅಲ್ಲಿ ಬಂದು ಒಂದು ವೀಕ್ಷಣೆಯನ್ನ ಮಾಡಿ ಆ ವರದಿಯನ್ನು ಸಲ್ಲಿಸೋದಕ್ಕೆ ಜಿಲ್ಲಾಡಳಿತಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊತಿರುವಂತದ್ದು. ಜೊತೆಗೆ ಸೇತುವೆ ಮೇಲೆ ಆದಷ್ಟು ಜನರು ಓಡಾಡಬೇಡಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಅಂಕಿತ. ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.